ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಂತೆ ಸಿಎಂಗೆ ಮನವಿಯನ್ನ ಮಾಡಲಾಗಿದೆ. ದತ್ತಾತ್ರೇಯ ಪಾಟೀಲ್, ಸುಭಾಷ್ ಗುತ್ತೇದಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ನಿವಾಸದಲ್ಲಿ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ ಶಾಸಕರು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿನ ಸಿಎಂ ನಿವಾಸದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು ದತ್ತಾತ್ರೇಯ ಪಾಟೀಲ್ ಹಾಗೆ ಸುಭಾಷ್ ಗುತ್ತೇದಾರ್ ಇಬ್ಬರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಮಂತ್ರಿಗಿರಿಯನ್ನ ಕೊಡುವಂತೆ ಲಾಬಿಯನ್ನ ನಡೆಸಿರ್ತಕ್ಕಂಥದ್ದು. ಕಲಬುರಗಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಲಾಬಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ನಾಯಕರು. ಈಗಾಗಲೇ ಮೂಲ ಬಿಜೆಪಿಗರು ತಮಗೂ ಕೂಡ ಸಚಿವಗಿರಿ ಕೊಡುವಂತೆ, ಮಂತ್ರಿಗಿರಿಯನ್ನ ಕೊಡುವಂತೆ, ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅನ್ಯಾಯವಾಗಿದೆ. ಸೊ ಈ ಹಿಂದೆನೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಈಗಲಾದರೂ ಪರಿಗಣನೆಗೆ ತೆಗೆದುಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಗದೀಶ್ ಇದ್ದಾರೆ. ಜಗದೀಶ್, ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಮೂಲ ಬಿಜೆಪಿಗರು ಕೂಡ ತಮ್ಮನ್ನು ಕೂಡ ಪರಿಗಣಿಸುವಂತೆ ಮನವಿಯನ್ನು ಮಾಡಿಕೊಳ್ತಾ ಇರತಕ್ಕಂಥದ್ದು ಇತ್ತ ದತ್ತಾತ್ರೇಯ ಪಾಟೀಲ್ ಹಾಗೆ ಸುಭಾಷ್ ಗುತ್ತೇದಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಯಾವ ಯಾವ ಹುದ್ದೆಗಳಿಗೆ ಲಾಬಿಯನ್ನು ನಡೆಸ್ತಾ ಇರತಕ್ಕಂಥದ್ದು ಇವರು? ಶಕುಂತಲಾ, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಯಾವಾಗ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟರು ಅವಾಗಿಂದನೂ ಸಹಿತ ಮೂಲ ಬಿಜೆಪಿಗರು ಏನಿದ್ದಾರೆ ಅವರು ತಮ್ದು ಒಂದೇನಂತಂದ್ರೆ ಸಚಿವ ಸ್ಥಾನದ ಒಂದು ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ವಿಚಾರವಾಗಿ ಬರ್ತಾ ಹೋದ್ರೆ ಈ ಹಿಂದೆಯೂ ಸಹಿತ ಕಲಬುರಗಿ ಜಿಲ್ಲೆಗೆ 6 ರಿಂದ 7 ಸಚಿವ ಸ್ಥಾನ ಪಡೆದುಕೊಂಡಿರ್ತಕ್ಕಂತಹ ಇತಿಹಾಸ ಇದೆ. ಆದ್ರೆ ಈ ಬಾರಿ ಮಾತ್ರ ಬಿಜೆಪಿ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಸಚಿವ ಸ್ಥಾನವನ್ನು ಸಹಿತ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಸಚಿವ ಸ್ಥಾನವನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಮುಂದೆ. ಪ್ರಮುಖವಾಗಿ ದತ್ತಾತ್ರೇಯ ಪಾಟೀಲ್ ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಯಾವಾಗ ಬರುತ್ತೆ ಅವಾಗ ಏನಂತಂದ್ರೆ ಬೇಡಿಕೆಯನ್ನ ಇಟ್ಟಿದ್ರು, ಅವಾಗ್ಲೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಲಾಬಿಯನ್ನ ಮಾಡಿದ್ರು. ಅಲ್ಲಿನ ಗುಲ್ಬರ್ಗ ಅಂದ್ರೆ ಕಲಬುರಗಿ ಜಿಲ್ಲೆಯ ನಿಯೋಗಗಳನ್ನ ಕರ್ಕೊಂಡು ಬಂದಿದ್ರು, ಅವಾಗೆಲ್ಲ ಏನಂದ್ರೆ ಮಾತುಕತೆ ಆಡಿದ್ರು. ಆ ಸಂದರ್ಭದಲ್ಲೂ ಸಹಿತ ಬಿಎಸ್ ಯಡಿಯೂರಪ್ಪನವರು ಹೇಳಿರು ಬಂದದ್ದೇನು ಅಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಪರಿಗಣಿಸ್ತೀವಿ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಹಾಗಾಗಿಯೇ ಮತ್ತೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಅನ್ನೋ ಬಗ್ಗೆನೂ ಸಹಿತ ಹೇಳಿರುವಂತದ್ದು. ಇವತ್ತು ಬೆಳಗ್ಗೆ ದಾವಣಗೆರೆ ನಿವಾಸಕ್ಕೆ ಬಂದಿರತಕ್ಕಂತಹ ಸುಭಾಷ್ ಗುತ್ತೇದಾರ್ ಮತ್ತು ದತ್ತಾತ್ರೇಯ ಪಾಟೀಲ್ ಇಬ್ರು ಸಹಿತ ಬಂದು ಸಿಎಂ ಯಡಿಯೂರಪ್ಪನವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ತಮ್ಮ ಮನವಿಯನ್ನ ಕೊಡ್ತಾರೆ. ಮನವಿಯನ್ನ ಕೊಟ್ಟು ಈ ಬಾರಿಯ ಒಂದು ಸಚಿವ ಸಂಪುಟ ಸಂದರ್ಭದಲ್ಲಿ ನಮ್ಮನ್ನ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೇವಲ ನಾಯಕರುಗಳು ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವರ ಹಿಂಬಾಲಕರು ಸಹಿತ, ಅಂದ್ರೆ ಒಂದು ನಿಯೋಗ ಕಲಬುರಗಿ ಜಿಲ್ಲಾ ಬಿಜೆಪಿಯ ಒಂದು ನಿಯೋಗ ಏನಿದೆ ಆ ನಿಯೋಗದ ಮುಖಾಂತರವಾಗೂ ಸಹಿತ ಬಿಎಸ್ ಯಡಿಯೂರಪ್ಪನವರ ಮೇಲೆ ಒತ್ತಡವನ್ನ ಹೇರಿಸಿರುವಂತದ್ದು ಶಕುಂತಲಾ. ಧನ್ಯವಾದ ಜಗದೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.